गठबंधन नायक महानायक रमेश कुमार माजी स्पीकर रवर्गे बारी आ क्षेत्र लो विश्वास कल्क सिद्धरामय्य कर्कबिट्रे आव नन अनुकूल आगते वेव ऐन बंद इतना क्रियेट आगत अब नन अनुकूल आगत जो नानु रमेश कुमार अवरिगे ओंदु मातु केळ्ळिक्के बयसुत्तेने इवत्तु कोलार एल्ल 10 वर्षदिंदे वर्तु प्रकाशरु बेरे जिल्लेयिंद बंदु इल्लि गेद्दुकोंडु होद्रु ईग अदे रीति टूरिंग टाकी सिद्धरामय्य कर्कबंदु इल्लि निल्लिसबेकु अंत इद्दारे रमेश कुमार अवरिगे कोलार नम्म क्षेत्र बेकागित्त नम्म विधानसभा क्षेत्र अष्टोंदु प्रीति ममकार इद्दरे ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ ನನಗೆ ಇದೆ ಕೊನೆ ಚುನಾವಣೆ ನಾನು ಮತ್ತೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ಮತ್ತೆ ಈಗ ಆ ಮಾತಿಗೆ ಕಟ್ಟುಬಿದ್ದು ರಮೇಶ್ ಕುಮಾರ್ ಅವರು ಸಿದ್ದರಾಮಯ್ಯನ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಅಭ್ಯರ್ಥಿ ಮಾಡಿ ಗೆಲ್ಸ್ಕೊಂಡು ಬಂದು ಮುಖ್ಯಮಂತ್ರಿ ಮಾಡ್ಲಿ ಆ ವಿಷಯದಲ್ಲಿ ನಮ್ಮದು ಯಾವ ಅಭ್ಯಂತರ ಇಲ್ಲ ಆದರೆ ಇವತ್ತು ಏನು ದಲಿತ ರಾಜ್ಯದ ಎಲ್ಲ ಹಿರಿಯ ಮುಖಂಡರ ಮುಖಂಡರನ್ನ ಒಳಸಂಚ ಮಾಡಿ ಚುನಾವಣೆಗಳಲ್ಲಿ ಸೋಲಿಸಿ ಮುಖ್ಯಮಂತ್ರಿ ಆಗುವಂತ ಅವಕಾಶಗಳನ್ನು ತಪ್ಪಿಸಿ ಮಾನ್ಯ ಸಿದ್ದರಾಮಯ್ಯನವರು 5 ವರ್ಷ ಸತತವಾಗಿ ಮುಖ್ಯಮಂತ್ರಿ ಆಗಿದ್ರು ಮತ್ತೆ ಗಡಬಂದ ನಾಯಕರು ಅಂತ ಇನ್ನೊಬ್ಬರು ಇದ್ದಾರೆ ಮಹಾತ್ಮ ಆ ಮನುಷ್ಯ ಇವರಿಗೂ ಕಾಂಗ್ರೆಸ್ ಮೆಂಬರ್ಶಿಪ್ ತಗೊಂಡಿಲ್ಲ ಕಾಂಗ್ರೆಸ್ ಮೆಂಬರ್ಶಿಪ್ ತಗೊಳ್ಳದೇನೆ ಎಲ್ಲರನ್ನು ಅವರ ತರ್ತೀನಿ ಇವರ ತರ್ತೀನಿ ನಾನು ಲೀಡರ್ಶಿಪ್ ಅಲ್ಲಿ ಗೆಲ್ಸ್ಕೊಂಡು ಬರ್ತೀನಿ ಅಂತಾರೆ ಇವರ ಬಗ್ಗೆ ಹೇಳಬೇಕಂದ್ರೆ ಚುನಾವಣೆ ಬಂದ್ರೆ ಆಕ್ಟಿವ್ ಆಗಿಬಿಡುತ್ತಾರೆ ಎಲ್ಲಾ ರೀತಿಯಿಂದನು ಎಲ್ಲೆಲ್ಲಿಂದ ದುಡ್ಡು ಬರ್ತೈತೆ ಯಾವ ರೀತಿ ಒಡಿಬೇಕು ಅಂತದ್ದು ತುಂಬಾ ಕರ್ಗತ ಮಾಡ್ಕಣವರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಇದೇ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದಂತ ಬಾಲಳ್ಳಿ ಗೋವಿಂದ ಗೌಡರು ಆಲಿ ಶಾಸಕರಾದ ಶ್ರೀನಿವಾಸ ಗೌಡರ ಕೈಯಿಂದ 80 ಲಕ್ಷ ಇಸ್ಕೊಟ್ರು ಇದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಮತ್ತೆ ಮಾನ್ಯ ಆಲಿ ಸಂಸದರಾದ ಮುನ್ಸಾಮಿ ಅವರು 20 ಲಕ್ಷ ಕೊಟ್ರು ಮತ್ತೆ ಎಸ್ ಎನ್ ನಾನ್ ಸಮೀರ್ ಇರಬಹುದು ನಂಜೇಗೌಡರು ಇರಬಹುದು ಕೆಎಚ್ ಮುನಿಯಪ್ಪನವರು ಇರಬಹುದು ಎಲ್ಲರದನ್ನು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಇತ್ತು ನಾನು ಮಹಾನ್ ದಲಿತ ನಾಯಕ ನಾನು ಹೇಳ್ಬಿಟ್ರೆ ಇಡೀ ದಲಿತ ಸಮುದಾಯ ಕೇಳುತ್ತೆ ಅಂತ ಹೇಳ್ತಾರೆ ಯಾರು ಮಾತು ಕೇಳೋಂತ ಪರಿಸ್ಥಿತಿ ಇಲ್ಲ ಇದ ಬಗ್ಗೆ ಈಗಾಲೇ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ದುಡ್ಡು ಮಾಡೋದು ಬಿಟ್ರೆ ಅದು ಇನ್ನೇನಿಲ್ಲ ಇಸ್ ಎ ಪಕ್ಕಾ ಪೊಲಿಟಿಕಲ್ ಬ್ರೋಕರ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ